ನಿನ್ನೆಯ ದಿನ ವಿಜಯಪುರ ನಗರದ ಜೆಡಿಎಸ್ ಅಭ್ಯರ್ಥಿ ಅನಧಿಕೃತವಾಗಿ ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಾರೆ ಅಧಿಕೃತವಾಗಿ ಅವರು ಸರಿಬೇಕಾಗಿತ್ತು ಅಂದ್ರೆ ಚುನಾವಣಾ ಆಯೋಗ 24ನೇ ತಾರೀಕಿನವರೆಗೆ ಸಮಯ ಕೊಟ್ಟಿತ್ತು ಆದರೆ ಆ ಸಮಯ ಒಳಗೆ ಅವರು ಸರಿಲಿಲ್ಲ ಯಾಕೆ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ಅವರು ವಿಜಯಪುರ ಜನತೆಗೆ ಇಲ್ಲಿವರೆಗೆ ತಿಳಿಸಿಲ್ಲ ಅವರ ಮೇಲೆ ಯಾವುದಾದರೂ ಒತ್ತಡವಿತ್ತು ಯಾರಾದರೂ ದಬ್ಬಾಳಿಕೆ ಮಾಡಿದ್ರು ಏನಾದರೂ ಆಮಿಷ ಒಡ್ಡಿದ್ರು ಎನ್ನುವ ಪ್ರಶ್ನೆ ವಿಜಯಪುರ ಜನತೆಯನ್ನು ಕಾಡ್ತಾ ಇದೆ ಅವರು ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದುಕ್ಕಿಂತ ಬಹಳ ಅಚ್ಚರಿ ವಿಷಯ ಏನಪ್ಪ ಅಂದ್ರೆ ಕೇವಲ ಚುನಾವಣೆ ಕಣದಿಂದ ಅನಧಿಕೃತವಾಗಿ ಹಿಂದೆ ಸರಿಲಿಲ್ಲ ನನ್ನ ಬೆಂಬಲವನ್ನು ಕಾಂಗ್ರೆಸ್ ಗೆ ಅಧಿಕೃತವಾಗಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಇದು ನನಗೆ ಅನಿಸ್ತದೆ ಅತಿವ ಒತ್ತಡದಲ್ಲಿ ಅವರು ನೀಡಿದಂತ ಹೇಳಿಕೆ ಅಂತ ಅವರು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಕಂಡುಬರ್ತಾ ಇತ್ತು ಇದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಎಲ್ಲ ಹಿಂದೂ ಸಂಘಟನೆಗಳ ಮುಖಾಂತರ ವಿಜಯಪುರ ಜನತೆಯ ಮುಖಾಂತರ ಕುಮಾರಸ್ವಾಮಿ ಅವರಲ್ಲಿ ನಾನು ಆಗ್ರಹ ಮಾಡ್ತಾ ಇದೀನಿ ನಿಮ್ಮ ಅಭ್ಯರ್ಥಿ ಕಣದಿಂದ ಯಾಕೆ ಹಿಂದೆ ಸರಿತು ಹಾಗೂ ಜೆಡಿಎಸ್ ನ ಸೋ ಕಾಲ್ಡ್ ರಾಜ್ಯಾಧ್ಯಕ್ಷರ ಅಂತ ಹೇಳಿ ಏನು ಕರೆಸೋತಾರೆ ಇವತ್ತು ಅವರು ಕೂಡ ಇದಕ್ಕೆ ಸ್ಪಷ್ಟನೆ ನೀಡಿದರು ನಮಗೆ ಅವರು ಚುನಾವಣೆಯಲ್ಲಿ ನಿಂದಿರುವುದು ಹಿಂದೆ ಸರಿಯುವುದು ನಮ್ಮ ನಿಜವಾಗಲೂ ವಿಜಯಪುರದ ರಾಷ್ಟ್ರ ಭಕ್ತರಿಗೆ ಇದರದಿಂದ ಯಾವುದೇ ಸಮಸ್ಯೆ ಇಲ್ಲ ತೊಂದರೆ ಇಲ್ಲ ಆದರೆ ಒಂದು ಬಹಳ ಗಂಭೀರ ವಿಚಾರದ ಇಲ್ಲಿ 24ನೇ ತಾರೀಕಿನ ಒಳಗಾಗಿನೇ ಅವರು ತಕ್ಕೊಂಡಿದ್ರು ಅಂದ್ರೆ ಅವರಿಗೆ ಪೋಲಿಂಗ್ ಏಜೆಂಟ್ ಮಾಡಲಿಕ್ಕೆ ಚುನಾವಣೆ ಕ್ಯಾಂಡಿಡೇಟ್ ಏಜೆಂಟ್ ಮಾಡ್ಲಕ್ಕ ಚುನಾವಣಾ ಆಯೋಗ ಅವಕಾಶ ಕೊಡ್ತಿದ್ದಿಲ್ಲ ಬ್ಯಾಲೆಟ್ ಪೇಪರ್ನಾಗ ಅವರ ಹೆಸರೇ ಬರ್ತಿದ್ದಿಲ್ಲ ಅವರು ಹಿಂದೆ ಸರದಂಗ ಆಗ್ತಿತ್ತು ಇಲ್ಲಿ ಏನು ಮಾಡ್ಯಾರ ಕಾಂಗ್ರೆಸ್ಸಿನ ಜೊತೆ ಒಳ ಒಪ್ಪಂದ ಮಾಡ್ಕೊಂಡವರು 24ರ ನಂತರ 4 ದಿನ ಬಿಟ್ಟು 4-5 ದಿನ ಬಿಟ್ಟು ಚುನಾವಣೆ ಕಣದಿಂದ ಹಿಂದೆ ಸರಿಯುವುದರಾಗ ಒಂದು ತಂತ್ರಗಾರಿಕೆ ಅದ ಕುತಂತ್ರ ಮಾಡಿದ್ದಾರೆ ವಿಜಯಪುರ ನಗರದಲ್ಲಿ 269 ಪೋಲಿಂಗ್ ಸ್ಟೇಷನ್ಸ್ ಅದಾವು ಪೋಲಿಂಗ್ ಬೂತ್ಗಳು ಒಂದು ಚುನಾವಣಾ ಅಭ್ಯರ್ಥಿಗೆ ಇಬ್ಬರು ಪೋಲಿಂಗ್ ಬೂತ್ ಏಜೆಂಟ್ ಮಾಡುವಂತ ಅವಕಾಶ ಅದ 269 ಪೋಲಿಂಗ್ ಬೂತಿಗೆ ಈಗ ಅಧಿಕೃತವಾಗಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಇನ್ನು ಇರುವುದರಿಂದ ಎರಡೆರಡು ಪೋಲಿಂಗ್ ಏಜೆಂಟ್ ಗಳನ್ನು ನೇಮಕ ಮಾಡುವಂತ ಪ್ರಕ್ರಿಯೆಗೆ ಅವರು ಚಾಲನೆ ಕೊಡ್ತಾರೆ ಈಗಾಗಲೇ ಅದನ್ನು ತೋಂಡ ಹೋಗಿದ್ದಾರೆ ಬಹಳ ವಿಚಿತ್ರ ಏನಪ್ಪ ಅಂದ್ರೆ ರಿಟರ್ನಿಂಗ್ ಆಫೀಸರ್ ಅವರ ಕಡೆಯಿಂದ ಎಲ್ಲಾ ತಮ್ಮ ಕ್ಯಾಂಡಿಡೇಟ್ ಗುರುತಿನ ಚೀಟಿ ಕ್ಯಾಂಡಿಡೇಟ್ ಏಜೆಂಟಿನ ಗುರುತಿನ ಚೀಟಿ ಪೋಲಿಂಗ್ ಏಜೆಂಟ್ ನಾಮಕ ಮಾಡುವ ಗುರುತಿನ ಚೀಟಿಗಳನ್ನು ಪಡೆದುಕೊಂಡು ಹೋಗಿ ಅವ ಎಲ್ಲ ತಮ್ಮ ಕೈ ಸೇರಿದ ಮೇಲೆ ಚುನಾವಣೆ ಕಣದಿಂದ ನಾನು ಹಿಂದೆ ಸರಿದು ಕಾಂಗ್ರೆಸ್ ಗೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಚಿಕೆ ಆಗೋದಿಲ್ವಾ ಏನು ಸಂದೇಶವನ್ನು ನೀವು ಕೊಡ್ಲಿಕ್ಕೆ ಹೊಂಟಿದ್ದೀರಿ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ದುರುಪಯೋಗ ಪಡಿಸೋತಾ ಇದ್ದೀರಿ ಹಾಗಂದ್ರೆ ನಿಮ್ಮ ಈಗ ಪೋಲಿಂಗ್ ಏಜೆಂಟ್ ಆಗುವಂಥವರು ಒಂದು ಬೂತಿಗೆ ಇಬ್ಬರಂದ್ರೆ 769 ಬೂತ 538 ಜನ ನಿಮ್ಮ ಅನಧಿಕೃತವಾಗಿ ಕಾಂಗ್ರೆಸ್ ಪರ ಪ್ರಚಾರ ಮಾಡ್ತಾರೆ ನಾಳೆ ಬೂತ್ನಾಗ ನಿಂತು ಕಾಂಗ್ರೆಸ್ ಏಜೆಂಟ್ ಪರ ಪ್ರಚಾರ ಮಾಡ್ತಾರೆ ಅವರು ಗದ್ದಲವನ್ನು ಎಬ್ಬಿಸ್ಲಿಕ್ಕೆ ಹೊಂಟಿರಿ ಗುಂಡಾಗಿರಿ ಮಾಡ್ಲಿಕ್ಕೆ ತೀರಿ ವಿಜಯಪುರನಾಗ ಕಾಂಗ್ರೆಸ್ ಇಂದು ಏಜೆಂಟ್ ಪರವಾಗಿ ಪ್ರತಿ ಬೂತಿಗೆ ಇಬ್ಬರು ಈಗ ಜೆಡಿಎಸ್ ದಿನ ಅಧಿಕೃತ ಅಭ್ಯರ್ಥಿ ನಿನ್ನೆ ನಾನು ಹಿಂದೆ ಸರಿದೀನಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿನ ಅಂತ ಹೇಳಿದ ಮೇಲೆ ಇವ್ರ ಕಡೆಯಿಂದ ಇಬ್ಬರಿಬ್ರು ಇವರು ಎಲ್ಲರೂ ಸೇರಿಸಿದ್ರೆ 538 ಪ್ಲಸ್ 538 ಯೋಚನೆ ಮಾಡ್ರಿ ಇವರೆಲ್ಲರೂ ಕೂಡಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರವಾಗಿ ಪೋಲಿಂಗ್ ಏಜೆಂಟ್ ಆಗಿ ಬೂತ್ ಕ್ಯಾಪ್ಚರ್ ಮಾಡುವಂತ
ಅನೇಕ ಸಂಭವಗಳು ಇವತ್ತು ಕಂಡು ಬರ್ತಾ ಇದ್ದಾವೆ. ಅಷ್ಟೇ ಅಲ್ಲ, ನಾಳೆ ಸೈನಿಕ ಸ್ಕೂಲ್ ನಡೆಯುವಂಥ 13ನೇ ತಾರೀಕಿಗೆ ಮತ ಎಣಿಕೆ ಕೇಂದ್ರದಲ್ಲಿ ಒಬ್ಬ ಚುನಾವಣಾ ಅಭ್ಯರ್ಥಿಗೆ, ಚುನಾವಣೆಯಲ್ಲಿ ಕಣದಲ್ಲಿರುವಂಥ ಅಭ್ಯರ್ಥಿಗೆ 15 ಕೌಂಟಿಂಗ್ ಏಜೆಂಟ್ ಮಾಡುವಂಥ ಒಂದು ಅವಕಾಶ ಇದೆ. ಅಲ್ಲಿ ಕೂಡ ಕಾಂಗ್ರೆಸ್ನಿಂದ 15 ಜನ ಈ ಜೆ ಡಿ ಎಸ್ ಏನು ಬೆಂಬಲ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ಸಿಗೆ ಅನೈತಿಕ ಬೆಂಬಲ, ಇವರು 15 ಜನ, 30 ಜನ ಕೌಂಟಿಂಗ್ ಏಜೆಂಟ್ ಆಗಿ ಅಲ್ಲಿ ಒಳಗೆ ಬರ್ತಾರೆ. ಏನು ಗದ್ದಲ ಉಂಟು ಮಾಡೋ ಇರಾದೆಯಿಂದ ಈ ರೀತಿ ಮಾಡಿದರು, ಯಾವ ಉದ್ದೇಶದಿಂದ ಈ ರೀತಿ ನಿಮ್ಮ ಕ್ಯಾಂಡಿಡೇಟ್ ಮಾಡ್ತು ಅಂಥೇಳಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ವಿಜಯಪುರ ಜನತೆಗಲ್ಲ ರಾಜ್ಯದ ಜನತೆಗೆ ಇವತ್ತು ಉತ್ತರ ಕೊಡಬೇಕಾಗ್ತದೆ.